Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಮಸಾಲಾ ಕರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಈಗ 2 ಟೇಬಲ್ಸ್ಪೂನು ಎಣ್ಣೆಯನ್ನು ಒಂದು ಪ್ಯಾನಲ್ಲಿ ಹಾಕ್ಬಿಟ್ಲು, ಫ್ಲೇಮಲ್ಲಿಡಿ, ಅದು ಕಾಯತ್ಲು. ಅದಕ್ಕೆ ಒಂದು ಕಪ್ಪು ಪೊಟೇಟೊ, ಅಂದರೆ ಆಲೂಗಡ್ಡೆ ಕಟ್ ಮಾಡಿರೋ ಚಂಕ್ಸ್, ಅರೌಂಡ್ 250 grams ಆಗುತ್ತೆ, 1/2 kg, ಅಷ್ಟು ಹಾಕ್ಬಿಟ್ಟು ಅದನ್ನು 5-7 ನಿಮಿಷ ತನಕ ಚೆನ್ನಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ವಿ. ಚೆನ್ನಾಗಿ ಕ್ರಿಸ್ಪಿ ಆಗಿ ಕಲರ್ ಚೇಂಜ್ ಆಗಿ ಬರಬೇಕು ನೋಡಿ, ಹೆಂಗಾಗಿದೆ ನೋಡಿ. ಈಗ ನೋಡಿದ್ರಲ್ಲ, ಈಗ ಅದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ, 1/5 teaspoon ಸಾಲ್ಟ್ ಹಾಕಿ, ಮತ್ತು 1/5 teaspoonು ಟರ್ಮರಿಕ್ ಪೌಡ್ರ್ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಪೂರ್ತಿ ಅದಕ್ಕೆ ಕೋಟ್ ಆಗಿಬಿಡಲಿ, ಸ್ವಲ್ಪ ಸಾಲ್ಟು ಮತ್ತು ಅರಶಿನ. ಈಗ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡಿ. ಈಗ ಅದೇ ಪ್ಯಾನಿಗೆ ಇನ್ನೊಂದೇ 1 tbsp ಅಂದರೆ 3 tsp ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಅದು ಕಾಯ್ತು. ಅದಕ್ಕೆ 1/2 tsp ಸಾಸಿವೆ ಕಾಳು ಹಾಕಿ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ 1/2 tsp ಜೀರಿಗೆ ಕಾಳು ಹಾಕಿ, ಎರಡೂ ಒಟ್ಟಿಗೆ ಚಟಪಟ ಅಂತ ಇದೆಪ್ಪ ಅನ್ಬೇಕಾದ್ರೆ 1/4 cup ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಹಾಕಿ, ರುಚಿಗೆ ತಕ್ಕಷ್ಟು ಆ ಡಿಶ್ಗೆ ಎಷ್ಟು ಬೇಕೋ ಅಂದಾಜಲ್ಲಿ ಉಪ್ಪು ಹಾಕ್ಕೊಳ್ಳಿ, 1/4 tsp. ಅದನ್ನು ನೀರುಳ್ಳಿ ಚೆನ್ನಾಗಿ ಬಣ್ಣ ಬಂದು ಫ್ರೈ ಆಗೋ ತನಕ, ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಿದ್ವಿ. ಮುಂದಿನ 4-5 ನಿಮಿಷ ಆಗುತ್ತೆ. ಇವಾಗ ನೋಡಿ ಆಗ್ತಾ ಬಂತು, ಹೌದಾ? ಈಗ ನೋಡಿ ಆಗಿದೆ ಆಲ್ಮೋಸ್ಟ್ ಅಲ್ವಾ. ಈಗ ಅದಕ್ಕೆ 1 tbsp ಅಂದರೆ 3 tsp ಆಗುತ್ತೆ ಅದು 1 tbsp ಅದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗಿ ಅರೋಮೆಟಿಕ್ ಆಗೋ ತನಕ, ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ 1-1.5 ನಿಮಿಷ. ಈಗ ಅದಕ್ಕೆ ಅರಶಿನ ಪುಡಿ ಹಾಕಿ 1/4 tsp, ಹಾಗೆ ರೆಡ್ ಚಿಲ್ಲಿ ಪೌಡರ್ ಹಾಕಿ 2 tsp, ಬ್ಯಾಡಗಿ ಮೆಣಸಿನ ಪುಡಿನೇ ಹಾಕಿದ್ದೀನಿ, ಮತ್ತು 2 tsp ಧನಿಯಾ ಪುಡಿ ಹಾಕಿ, ಚೆನ್ನಾಗೆಲ್ಲ ಒಟ್ಟಿಗೆ ಪರಿಮಳಯುಕ್ತ ಆಗಬೇಕು, ಘಮ್ ಅಂತ ಪರಿಮಳ ಬರೋ ತನಕ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ 1/3 cup ಕಟ್ ಮಾಡಿರುವಂತಹ ಟೊಮೆಟೋಸ್ ಹಾಕಿ, ಹಣ್ಣು ಟೊಮೆಟೊ, ಅದನ್ನು ಅಷ್ಟೇ ಚೆನ್ನಾಗಿ ಮಶಿ ಆಗೋ ತನಕ ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಆಗ್ತಾ ಬಂತು, ಇನ್ನು ಆಗಿದೆ ನೋಡಿ, ಆಗುತ್ತೆ ಈಗ ನೋಡಿದೆ, ಆಯಿತು ನೋಡಿ. ಹಾಂ, ಈಗ ಒಂದು ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು ಹಾಕ್ಕೊಳ್ಳಿ ಅದನ್ನು, ನಾನು 2 pieces ಮಾಡಿ ಹಾಕಿದ್ದೀನಿ, ತುಂಬ ಉದ್ದ ಇತ್ತು ಅಂತ. ಈಗ ಅದಕ್ಕೆ 2 cup ನಾನು ಕಟ್ ಮಾಡಿರೋವಂಥದ್ದು ಎಳೆಯದಿದೆ ಅದು ಬದನೆಕಾಯಿ ಹಾಕಿದ್ದೀನಿ, ಅರೌಂಡ್ 300-350 grams ಆಗುತ್ತೆ ವೆಯ್ಟ್ ಲೆಕ್ಕದಲ್ಲಿ, ಅಷ್ಟು ಹಾಕಿದ್ದೀನಿ 2 cup ಲೆಕ್ಕದಲ್ಲಿ ಕಂಬೈನ್ ಮಾಡಿದ್ರಲ್ಲ. ಈಗ ಅದಕ್ಕೆ ನಾವು ಹುರಿದಿಟ್ಟಿದ್ದೀವಲ್ಲ ಆಲೂಗಡ್ಡೆ, ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಎಲ್ಲ ಮಸಾಲೆ ಗಿಸಾಲೆ ಎಲ್ಲ ತಾಗಲಿ ಅದಕ್ಕೆ, ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು. ಈಗ 2 cup ನೀರು ಹಾಕಿ, ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನು 8-10 ನಿಮಿಷ ಮಿಕ್ಸ್ ಮಾಡಿ ಫಸ್ಟು, ಆಮೇಲೆ ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನು 8-10 ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ. ಈಗ ನೋಡಿ ಆಯ್ತಾ ಅಂತ ನೋಡೋಣ. ನೋಡಿ ಇವಾಗ ಎಣ್ಣೆ ಎಲ್ಲ ನಾವು ಹಾಕಿದ್ದು ರಿಲೀಸ್ ಆಗಿದೆ ನೋಡಿ ಸೈಡಲ್ಲಿ, ಮತ್ತು ಇದು ಡಿಶ್ಶು ಕುದಿತಾ ಇದೆ. ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ, ಅಮ್ಚೂರು ಪೌಡ್ರ್ 1/2 tsp ಹಾಕಿ, ಹಾಗೆ ಗರಂ ಮಸಾಲೆ ಪೌಡ್ರ್ 1/3 tsp ಹಾಕಿ, ಮನೆಯದೇ ಅದು ತುಂಬ ಸ್ಟ್ರಾಂಗ್ ಇದೆ, ಜಾಸ್ತಿ ಬೇಡ ಅಂತ, ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಆ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಚೆನ್ನಾಗಿ ಅರೋಮ ಪರಿಮಳ ಬರ್ತಾ ಇದೆ. ಹಾಂ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋವಂಥದ್ದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿರೋದು, ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಅದರದ್ದು ಪರಿಮಳ ಎಲ್ಲ ತಾಗಲಿ ಅದಕ್ಕೆ, ಬಿಸಿ ಇದೆಯಲ್ಲ ಅವಾಗ ಹಾಕ್ಕೊಳ್ಳಿ. ಕಸೂರಿ ಮೆತ್ತಿ ಹಾಕಿ 1 tsp, ಮತ್ತೊಂದು ಮಿಕ್ಸ್ ಕೊಡಿ. ಮತ್ತೆ ತಿಂದೇ ಇರೋರು ಅಂದರೆ ಬದನೆಕಾಯಿ ತಿಂದೇ ಇರೋರು ಕೂಡ ಈ ಆಲೂಗಡ್ಡೆ ಜೊತೆ ಮಸಾಲೆ ಅಷ್ಟು ಒಳ್ಳೆಯದಾಗಿದೆ, ತಿನ್ನಬೇಕು ಅಷ್ಟು ಚೆನ್ನಾಗಾಗಿದೆ. ಇವಾಗ ನಿಮಗೆ ರೆಡಿ ಆಯಿತು ಆಲೂ ಬೈಂಗನ್ ಮಸಾಲ, ಇದನ್ನು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಅನ್ನದ ಜೊತೆಗೆ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಕೂಡ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ರೆಸಿಪಿ ಕೂಡ ಇರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೇ ಲೇಟರ್, ಬಾಯ್.